ಮಾಡಿ ಶ್ರೀ ರಾಯರ ಉತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥ ನಮ್ಮ ಕರ್ತವ್ಯ ಅಂಥೇಳಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಅಂತೇಳಿ ಭಾವಿಸಿ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಯಶಸ್ವಿಗೆ ಮುಖ್ಯ ಕಾರಣರಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪಲಿಮಾರ ಶ್ರೀಪಾದಂಗಳವರಿಗೂ ಕೂಡ ಈ ಸಮಯದಲ್ಲಿ ನಮನ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಘವೇಂದ್ರ ಸಪ್ತಾಹ ಮಹೋತ್ಸವ ಬರ್ತದ ಅಂತಂದ್ರೆ ಒಂದು ರೀತಿಯಿಂದ ಸಪ್ತಾಹ ಬರ್ತದೆ ಸಪ್ತಾಹ ಬರ್ತದೆ ಅಂತ ಇರ್ತದೆ. ಆದರೆ ಆ ಏಳು ದಿವಸಗಳು ಕಳೆದು ಈ ವರ್ಷ ಒಂದು ವರ್ಷ ಒಂದು ದಿವಸ ಜಾಸ್ತಿ ಎಂಟನೇ ದಿವಸನೂ ಕೂಡ ಈಗ ಕೊನೆಯ ಹಂತಕ್ಕೆ ಬರ್ತಕ್ಕಂಥದ್ದಾಗ್ತದೆ. ಈಗ ಆ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಸಮಾರೋಪ ಸಮಾರಂಭ. ತತ್ಪೂರ್ವದಲ್ಲಿ ಇವತ್ತಿನ ಪ್ರವಚನಕಾರರಾಗಿರ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ ಶ್ರೀಧರಾಚಾರ್ಯ ಜೋಶಿ ಚೆನ್ನೈಯಲ್ಲಿ ಇರ್ತಕ್ಕಂಥವರು, ಸತ್ಯಧ್ಯಾನ ವಿದ್ಯಾಪೀಠದಲ್ಲಿ ಸುಧಾಂತ ಅಧ್ಯಯನ ಮಾಡಿರ್ತಕ್ಕಂಥ ಸದಾಶಿವರಾಗಿರ್ತಕ್ಕಂಥ ಆಚಾರ್ಯರು ತತ್ಪೂರ್ವದಲ್ಲಿ 10 ನಿಮಿಷ ಮಾತಾಡಬೇಕಾಗಿ ಆಚಾರ್ಯರನ್ನ ನಾವು ಸ್ವಾಗತಿಸುತ್ತಿದ್ದೇವೆ. ಪೂರ್ಣಶ್ರೇಷ್ಠ ಪರಸ್ವಾಮಿ ವ್ಯಾಪ್ತಃಕರ್ತ ಉಪಕಾರಕ ರಕ್ಷತ್ತೇವ ತದೀಯಮ್ಮಾಂ ಕರ್ಮಾರ್ಥೋ ಗುರುದೇವಗ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ನಮ್ಮೆಲ್ಲರ ಪರಮಭಾಗ್ಯ ರಾಘವೇಂದ್ರ ಸ್ವಾಮಿಗಳವರ ಈ ದಿವ್ಯವಾದ ಮಹೋತ್ಸವದಲ್ಲಿ ಪರಮಪೂಜ್ಯರಾಗಿರ್ತಕ್ಕಂತಹ ಪೇಜಾವರ ಶ್ರೀಪಾದಂಗಳವರು ಹಾಗೂ ಪರಿವಾರ ಮಠದ ಶ್ರೀಪಾದಂಗಳವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ನಮ್ಮೆಲ್ಲರ ಪರಮಭಾಗ್ಯ. ನಾನು ರಾಘವೇಂದ್ರ ಸ್ವಾಮಿಗಳವರ ಸಮರ್ಪಣ ಗದ್ಯದಲ್ಲಿರುವ ಅನೇಕ ಮಾತುಗಳನ್ನು ಆಗ ಸಮರ್ಪಣೆ ಮಾಡಿದ್ದೇನೆ. ಅದು ಈಗ ಪೂರ್ಣವಾಗ್ತದೆ. ಯಾಕೆಂದರೆ ಗುರುಗಳ ಸನ್ನಿಧಾನದಲ್ಲಿ ಮಾಡಿದರೆ ಅದು ಪೂರ್ಣವಾಗ್ತದೆ ಅಂತ ಶ್ರೀಮದಾಚಾರ್ಯ ತಿಳಿಸುವ ಹಾಗೆ ನಾವು ಯಾವುದೇ ಕರ್ಮ ಮಾಡಿದರೂ ಸ್ವಯಮೇವಾಖಿಲ ಜಗದ್ರಕ್ಷಾದ್ಯಮಿತ ಶಕ್ತಿಮಾನ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃದಹಂತಿತಿ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ನಾವು ಬೇಕಾದಷ್ಟು ಸಾಧನ ಮಾಡಬಹುದು, ಆದರೆ ಆ ಎಲ್ಲ ಸಾಧನ ಪರಿಪೂರ್ಣವಾಗುವುದು ಗುರುಗಳು ನೀನು ಮಾಡಿದ್ದು ಒಳ್ಳೆಯದಾಯಿತು ಅಂತ ಅವರು ಒಂದು ಮಾತು ಹೇಳಿಬಿಟ್ರೆ ಆವಾಗ ಅದು ಪರಿಪೂರ್ಣವಾಗ್ತಿಲ್ಲ, ಇದ್ರೆ ಆಗೋದಿಲ್ಲ. ಆದ್ದರಿಂದ ಇವತ್ತು ಈ ಗುರುಗಳ ಸನ್ನಿಧಾನದಲ್ಲಿ ಇಷ್ಟು ದಿನಗಳಿಂದ ಮಾಡಿರ್ತಕ್ಕಂತಹ ಎಲ್ಲ ಕರ್ಮಗಳನ್ನು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳವರು ನಮ್ಮ ಜೀವನ ಒಂದು ದೊಡ್ಡ ಯಜ್ಞ ಅಂತ ತಿಳಿಸ್ತಾರೆ. ಅದರಲ್ಲಿ ಮೂರು ಭಾಗ ನಾನು ಆವಾಗ ಹೇಳಿದೆ. ಒಂದು 24 ವರ್ಷದ ಒಂದು ಭಾಗ, ಪ್ರಾತಃ ಸವನ, ಮಧ್ಯಮ ಸವನ, ಸಾಯಂ ಸವನ ಅಂತ ಹೇಳ್ತಾ ವಸು ನಾಮಕನಾದ ದೇವತೆ ನಮ್ಮನ್ನು 24 ವರ್ಷದವರೆಗೆ ಸಂರಕ್ಷಣೆ ಮಾಡ್ತಾನೆ. ನಮ್ಮ ಶಾಸ್ತ್ರದಲ್ಲಿ ಒಂದು ಹೇಳೋದುಂಟು, ಒಂದು ಯಜ್ಞ ಮಾಡ್ತೇವೆ, ಯಜ್ಞ ಮಾಡುವಾಗ ವಿಘ್ನ ಬರಬಾರದು ಅಂತ ಅನ್ನೋಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಸ್ವಾಮಿ ಈ ಯಜ್ಞ ಪೂರ್ಣ ಮಾಡು, ಯಜ್ಞ ಪೂರ್ಣ ಮಾಡು. ಅದಕ್ಕಾಗಿ ಅನೇಕ ಸ್ತೋತ್ರ ಮಂತ್ರಗಳನ್ನೆಲ್ಲ ಹೇಳ್ತೇವೆ. ಹಾಗೆ ಶ್ರೀಮದಾಚಾರ್ಯ ಅಂತಾರೆ, ಭಗವಂತ ನಮಗೆ ದೇಹವನ್ನು ಕೊಟ್ಟಿದ್ದಾನೆ, ಈ ದೇಹಕ್ಕೆ ಪೂರ್ಣವಾದ ಆಯುಷ್ಯ 120, ಅದರಲ್ಲಿ ವಸು ರುದ್ರ ಆದಿತ್ಯ ಎಂಬಂತಹ ಮೂರು ದೇವತೆಗಳ ಉಪಾಸನೆ ಮಾಡಿದ್ರೆ ನಮಗೆ ಪೂರ್ಣವಾದ ಆಯುಷ್ಯ ಬರ್ತದೆ. 24 ವರ್ಷ ನಾವು ಪೂರ್ಣ ಬಾಲಕ ಬೇಕು ಅಂತ ಅಪೇಕ್ಷೆ ಇದ್ದರೆ 24 ವರ್ಷದವರೆಗೆ ನಿರಂತರವಾಗಿ ವಸು ನಾಮಕ ದೇವತೆ ಉಪಾಸನೆ ಮಾಡಿದ್ರೆ 24 ವರ್ಷ ಮುಗೀತು. ಅದಾದ ಮೇಲೆ 48 ವರ್ಷ ಮತ್ತೆ, ಅಂದರೆ 72 ವರ್ಷದವರೆಗೆ ರುದ್ರ ದೇವತೆ, ರುದ್ರದೇವರು, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಅದಾದ ಮೇಲೆ ಆದಿತ್ಯ ಸೂರ್ಯ, ಸೂರ್ಯಾಂತರ್ಗತನಾಗಿರ್ತಕ್ಕಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಇವತ್ತು ವಸು ರುದ್ರ ಎರಡನ್ನೂ ಮೀರಿದ ಆದಿತ್ಯನ ಉಪಾಸನೆ ಮಾಡತಕ್ಕಂತಹ ಗುರುಗಳನ್ನು ನೋಡುವ ದೊಡ್ಡ ಭಾಗ್ಯ ಸಿಕ್ಕಿದೆ. ಪೇಜಾವರ ಸ್ವಾಮಿ ಅವರು ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರ ಒಂದು ಜೀವನ ಪರಮ ಪವಿತ್ರಮಯವಾದದ್ದು.
ಪ್ರತಿನಿತ್ಯ ಯಾವಾಗಲೂ ನಿರಂತರವಾಗಿ ಆ ದೇವರ ಉಪಾಸನೆ, ಗುರುಗಳ ಒಂದು ಉಪಾಸನೆ ಇಡೀ ಸಮಗ್ರವಾಗಿರ್ತಕ್ಕಂತಹ ಎಲ್ಲ ಜನರಿಗೆ ವಿಶೇಷವಾಗಿ ಅನುಗ್ರಹ ಮಾಡಿ ತಮ್ಮ ಜೀವನ ನಡೆಸಿರತಕ್ಕಂತಹ ವಸುರುದ್ರ ಆದಿತ್ಯನ ಒಂದು ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮೆಲ್ಲರನ್ನೂ ಅನುಗ್ರಹ ಮಾಡಲಿಕ್ಕೆ ಬಂದಿರತಕ್ಕಂತಹ ಗುರುಗಳನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ದೊಡ್ಡ ಭಾಗ್ಯ. ಅದರಂತೆ ಇನ್ನು ಇನ್ನೊಂದು ಮಾತನ್ನ ಆ ರಾಘವೇಂದ್ರ ಸ್ವಾಮಿಗಳವರು ನಮಗೆ ತಿಳಿಸ್ತಾರೆ. ನಮ್ಮ ಜೀವನ ಪೂರ್ಣವಾಗಬೇಕಾಗಿದ್ದರೆ ಈ ಮೂರು ದೇವತೆಗಳ ಉಪಾಸನೆಯಿಂದ ಹೇಗೆ ನಮಗೆ ಪೂರ್ಣವಾಗಿರ್ತಕ್ಕಂತಹ ಆಯುಷ್ಯ ಬರ್ತದೆ, ಅದರಂತೆ ನಾವು ಮಾಡತಕ್ಕಂತಹ ಎಲ್ಲ ಕರ್ಮಗಳು ಅದರಲ್ಲಿ ಯಾವಾಗ ಒಂದು ಸಫಲತೆ ಬರ್ತದೆ. ಶ್ರೀಮದ್ ಆಚಾರ್ಯರು ಒಂದು ಪ್ರಸಂಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕೃಷ್ಣ ಪರಮಾತ್ಮ ಮೇಲಿಂದ ಮೇಲೆ ಪಾಂಡವರನ್ನು ಕಂಡಾಗೆಲ್ಲ ನನಗೆ ಪಾಂಡವರು ಬಹಳ ಬೇಕಾದವರು ಅಂತ ಹೇಳ್ತಾ ಇರ್ತಾನೆ. ದುರ್ಯೋಧನ ಎದುರಿಗಿದ್ದಾಗ ಹೇಳಿದ್ರೆ ಅವನು ಸ್ವಲ್ಪ ಅಸಮಾಧಾನ ಆಗ್ತದೆ, ಯಾಕೆ ಕೃಷ್ಣ ಹೀಗೆ ಹೇಳ್ತಾನೆ, ಬೇಕಂತೆ ನನ್ನನ್ನು ನೋಡಿದಾಗೆಲ್ಲ ಬೇಕಾದವರು ಬೇಕಾದರು ಅಂತ ಹೇಳ್ತಾರಲ್ಲ. ಶ್ರೀಮದ್ ಆಚಾರ್ಯ ಅಂತಾರೆ, ದೊಡ್ಡವರು ನಮ್ಮನ್ನು ಹೇಳಬೇಕು ನನಗೆ ಬೇಕಾದವನು ಅಂತ ಹೇಳಿದರೆ ನಮಗೆ ದೊಡ್ಡ ಅನುಗ್ರಹ ಅದು. ಪ್ರಿಯಾ ಇತ್ತೇವ ಕಥನಾ ಪಾಂಡವಾನಾಂ ಶುಭೋನ್ನತೇ. ಶ್ರೀಮದ್ ಆಚಾರ್ಯ ಅಂತಾರೆ, ಒಂದ್ಸಲ ಶ್ರೀಕೃಷ್ಣ ಪರಮಾತ್ಮ ಪಾಂಡವರನ್ನು ನನಗೆ ಬೇಕಾದವರು ಅಂತ ಹೇಳಿದರೆ ಅವರು ಮಾಡಿದ ಪುಣ್ಯ ನೂರಿದ್ರೆ ಸಾವಿರ ಆಗ್ತಿತ್ತು, ಸಾವಿರ ಇದ್ದಿದ್ದು ಲಕ್ಷ ಆಗ್ತಿತ್ತು. ಆದ್ದರಿಂದ ಮೇಲಿಂದ ಮೇಲೆ ಕೃಷ್ಣ ಪರಮಾತ್ಮ ಹೇಳ್ತಿದ್ದ, ಪಾಂಡವರು ನನಗೆ ಪ್ರಿಯರು, ಪಾಂಡವರು ಪ್ರಿಯರು, ಪಾಂಡವರು ಪ್ರಿಯರು ಅಂತ ಹೇಳಿದಾಗೆಲ್ಲ ಪುಣ್ಯ ಹೆಚ್ಚಾಗ್ತಿತ್ತಂತೆ. ಹಾಗೆ ದೊಡ್ಡವರ ಹತ್ರ ಹೋದಾಗ, ಗುರುಗಳ ಹತ್ರ ಹೋದಾಗ, ನಾವು ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಆ ಗುರುಗಳು ಒಂದು ಮನಸ್ಸಿನಲ್ಲಿ ಇವನು ನನ್ನ ಭಕ್ತ, ಇವನು ಒಳ್ಳೆಯ ಕೆಲಸ ಮಾಡಿದ್ದಾನೆ ಅಂತ ಅವ್ರ ಮನಸ್ಸಿಗೆ ಬಂದುಬಿಟ್ರೆ ಸಾಕು, ನಮ್ಮ ಉದ್ಧಾರ ಆಗಿ ಹೋಯ್ತು, ನಮ್ಮ ದೊಡ್ಡ ಭಾಗ್ಯ. ಈಗ ಪರಿಮಳಾಚಾರ್ಯ ಹೇಳಿದ ಹಾಗೆ ಪೂಜ್ಯರಾದ ಪರಿಮಾರು ಶ್ರೀಪಾದಂಗವರು 16 ವರ್ಷದಿಂದ ನಡೆಸಿಕೊಂಡು ಬಂದಿದ್ದಾರೆ ಅಂದರೆ ಅವರಿಗಷ್ಟು ಪ್ರಿಯವಾಗಿದೆ. ಅವರು ಪ್ರಿಯವಾಗಿದೆ ಅಂತ ಹೇಳಿದರೆ ಈ ಕಾರ್ಯ ಪರಿಪೂರ್ಣವಾಗ್ತದೆ, ನಿಶ್ಚಿತವಾಗಿಯೂ ಭಗವಂತನಿಗೆ ಸಮರ್ಪಿತವಾಗ್ತದೆ. ಆದ್ದರಿಂದ ಜ್ಞಾನಿಗಳು, ಗುರುಗಳು ಅವರ ಅನುಗ್ರಹ ಮಾಡಿದರೆ, ಅವರು ಸಂತುಷ್ಟರಾದರೆ ನಮ್ಮ ಎಲ್ಲ ಕಾರ್ಯಗಳು ಪರಿಪೂರ್ಣವಾಗ್ತದೆ. ಎಲ್ಲಿಯವರೆಗೆ ಗುರುಗಳಲ್ಲಿ ಜ್ಞಾನಿಗಳಲ್ಲಿ ಭಗವಂತನ ಉಪಾಸನೆ ಮಾಡೋದಿಲ್ಲ ಅಲ್ಲಿಯವರೆಗೆ ನಾವು ಎಷ್ಟು ಸತ್ಕಾರ್ಯ ಮಾಡಿದರು, ಎಂತಹ ಜ್ಞಾನ ಕಾರ್ಯ ಇರಬಹುದು, ದಾನ ಮಾಡಿರಬಹುದು, ಯಜ್ಞ ಮಾಡಿರಬಹುದು, ತಪಸ್ಸು ಮಾಡಿರಬಹುದು, ಆದರೆ ಜ್ಞಾನಿಗಳಿಗೆ ಗುರುಗಳಿಗೆ ಪ್ರಿಯವಾಗಬೇಕಾದರೆ ಅವರ ಅನುಗ್ರಹ ನಮಗಿರಬೇಕು. ಶ್ರೀಮದ್ ಆಚಾರ್ಯ ಅಂತಾರೆ, ಅರ್ಚನೀಯೋ ಗುರುಸ್ತದ. ನಿರಂತರವಾಗಿ ಜ್ಞಾನಿಗಳ ಗುರುಗಳ ಉಪಾಸನೆಯನ್ನು ಮಾಡಲೇಬೇಕು. ಅವರ ಮನಸ್ಸಿಗೆ ಸ್ವಲ್ಪ ಅಸಮಾಧಾನವಾದರೂ ನಮಗೆ ಮೋಕ್ಷವೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯಕರವಾದ ಗುರುಗಳಿಗೆ ಇಂತಹ ಸಾಮರ್ಥ್ಯ ಇದೆಯಲ್ಲ, ಮೋಕ್ಷವನ್ನು ಕೊಡುವ ಸಾಮರ್ಥ್ಯವೂ ಇದೆ. ಹಾಗಾದರೆ ಅಲ್ಲಿ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ, ಗುರುಗಳೇ ಮೋಕ್ಷ ಕೊಡೋದಾದ್ರೆ ದೇವರ ಹತ್ರ ಯಾಕೆ ಹೋಗಬೇಕು? ಅದಕ್ಕೆ ಶ್ರೀಮದ್ ಆಚಾರ್ಯ ಉತ್ತರ ಕೊಡ್ತಾರೆ, ಅಗಮ್ಯತ್ವ ಧರಿಸ್ತಸ್ಮಿನ್ ಆವಿಷ್ಟೋ ಮುಕ್ತಿದೋ ಭವೇತ್. ನಿಜ ನಾನೇ ಮೋಕ್ಷ ಕೊಡುವನು ದೇವರಂತಾನೆ, ಆದ್ರೆ ನಾನ್ಯಾರು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ನೀವು ನಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ನಾನು ಗುರುಗಳ ಹತ್ರ ಹೋಗಬೇಕು. ನಾವು ಯಾಕೆ ಇವತ್ತು ರಾಯರ ಹತ್ರ ಬಂದಿದ್ದೇವೆ, ಯಾಕೆ ಗುರುಗಳ ಹತ್ರ ಬರ್ತೇವೆ? ನಮಗೆ ದೇವರು ಕಾಣಿಸೋದಿಲ್ಲ, ದೇವರ ಹತ್ರ ಕರೆದುಕೊಂಡು ಹೋಗುವವರು ಗುರುಗಳು, ರಾಘವೇಂದ್ರ ಸ್ವಾಮಿಗಳವರು. ಹೀಗಾಗಿ ಪರಮಾತ್ಮ ಹೇಳ್ತಾನೆ, ಆ ಗುರುಗಳಲ್ಲಿದ್ದ ಅನುಗ್ರಹ ಮಾಡುವನು ನಾನೇ, ನಿಮಗೆ ಭಕ್ತಿಯನ್ನು ಕೊಡೋನು, ಜ್ಞಾನವನ್ನು ಕೊಡೋನು, ವೈರಾಗ್ಯವನ್ನು ಕೊಡೋನು, ಸಾಧನ ಮಾಡಿಸೋನು ನಾನೇ. ಆದರೆ ಡೈರೆಕ್ಟ್ ಆಗಿ ನಾನು ಮಾಡೋದಿಲ್ಲ, ಅದನ್ನು ಗುರುಗಳ ದ್ವಾರ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಅದನ್ನು ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮಾಡುವಂತಹ ಎಲ್ಲ ಕಾರ್ಯಗಳು ಯಾವುದೇ ಒಂದು ಒಳ್ಳೆಯ ಸಾಧನೆ ಅಂತ ಆಗಿದ್ದರೆ
ಅದು ಆಗೋದಾದರೆ ಅದು ಕೇವಲ ಗುರು ಅನುಗ್ರಹದಿಂದ ಮಾತ್ರ ಸಾಧ್ಯ, ಇಲ್ಲದೇ ಇದ್ರೆ ಆಗೋದಿಲ್ಲ. ಆದ್ದರಿಂದಾಗಿ ಅಂತಹ ಒಂದು ಗುರು ಕರುಣೆ ನಮ್ಮ ಮೇಲೆ ನಿರಂತರವಾಗಿ ಆಗಬೇಕು. ನಮಗೆ ಇವತ್ತಿನ ದಿನದಲ್ಲಿ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಎಲ್ಲರಿಗೂ ಪರಿಚಯ ಇದೆ. ಮಧ್ವಾಚಾರ್ಯ ಪರಿಚಯ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ರಾಘವೇಂದ್ರ ಸ್ವಾಮಿ ಪರಿಚಯ ಅಂತೂ ಎಲ್ಲರಿಗೂ ಇದೆ. ಅಂತಹ ಒಂದು ಆ ರಾಘವೇಂದ್ರ ಸ್ವಾಮಿಗಳವರು ಇಷ್ಟು ಯಾಕೆ ಅನುಗ್ರಹ ಮಾಡ್ತಾರೆ, ನಾವು ಏನ್ ಕೇಳಿದ್ರು ಕೊಡ್ತಾರೆ. ಇವತ್ತು ನಿಜವಾಗಿ ಹೇಳಬೇಕಂದ್ರೆ ಇಂತಹ ಮಹಾಜ್ಞಾನಿಗಳು ತೇಜಾರ ಸ್ವಾಮಿಗಳಾಗಲಿ ಪಲಿಮಾನ ಸ್ವಾಮಿಗಳು ಎಷ್ಟು ಕಾರ್ಯಗಳಿದೆ ಅಷ್ಟೆಲ್ಲ ಇದ್ರೂ ಇಲ್ಲಿ ಬಂದು ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ ಯಾಕೆ ಗೊತ್ತಾ? ಇಲ್ಲಿರುವ ಭಕ್ತರಿಗೆ ಯಾವತ್ತಾದರೂ ಒಂದ್ಸಲ ದೇವರು ಮಧ್ವಾಚಾರ್ಯರು ಗುರುಗಳು ಇವರಲ್ಲಿ ಸ್ವಲ್ಪ ಭಕ್ತಿ ಬಂದರೂ ಇದೆಲ್ಲ ಮಾಡಿ ಸಾರ್ಥಕ ಅಂತನ್ನೋ ಅನುಸಂಧಾನವಾಗಿದೆ. ಹೀಗಾಗಿ ರಾಘವೇಂದ್ರ ಸ್ವಾಮಿಯವರು ನಾವು ಕೇಳಿದ್ದೆಲ್ಲ ಕೊಡ್ತಾನೆ ಹೋಗ್ತಾರೆ. ಒಂದಿಲ್ಲ ಒಂದಿನ ಬಂದು ಇವನು ವಿಷ್ಣು ಸರ್ವೋತ್ತಮ ದೇವರಲ್ಲಿ ಭಕ್ತಿ ಮಾಡಬೇಕು ಗುರುಗಳಲ್ಲಿ ಭಕ್ತಿ ಮಾಡಬೇಕು ಅಂತ ತಿಳಿತಾನಲ್ಲ ಅನ್ನೋ ಉದ್ದೇಶದಿಂದ ಅವರು ಅನುಗ್ರಹ ಮಾಡ್ತಾರೆ. ಅದೇ ರೀತಿಯಾಗಿ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ಇಂತಹ ವೈಭವದ ಈ ಒಂದು ಸಪ್ತಾಹ ಉತ್ಸವ, ಇದರಲ್ಲಿ ಅನೇಕ ಜ್ಞಾನಿಗಳು ಬಂದು ಇಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ನನ್ನದು ಒಂದು ದೊಡ್ಡ ಭಾಗ್ಯ ಇಂತಹ ಗುರುಗಳ ಸನ್ನಿಧಾನದಲ್ಲಿ ಆ ರಾಘವೇಂದ್ರ ಸ್ವಾಮಿ ತಿಳಿಸತಕ್ಕಂತಹ ಅನೇಕ ತತ್ವಗಳು, ಅದರಲ್ಲಿಯೂ ಸರ್ವಸಮರ್ಪಣ ಗದ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನಮ್ಮ ಇಡೀ ಜೀವನ ದೇವರಿಗೆ ಸಮರ್ಪಿತ, ಇಡೀ ಜೀವನ. ಅದರಲ್ಲಿ ಮೂರೇ ಒಂದು ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ. ನಾನು ಮೊದಲಿಗೆ ಹೇಳಿದ ಹಾಗೆ ನಾವು ಇರೋದು ನಮಗೆ ಮೂರೇ ಮೂರು ಅವಸ್ಥೆ, ಒಂದು ಎಚ್ಚರ, ಇನ್ನೊಂದು ಮಲಿಕೊಳ್ಳೋದು, ಇನ್ನೊಂದು ಸ್ವಪ್ನ ನೋಡೋದು. ಈ ಮೂರು ಅವಸ್ಥೆಗೆ ಭಗವಂತ ಪ್ರೇರಕ ಅಂತ ತಿಳಿದುಬಿಟ್ರೆ ಎಲ್ಲ ಬಂತು ಅಂತ ಹೇಳ್ಬಿಡಿ. ಇದನ್ನು ಬಿಟ್ಟು ಬೇರೆ ನಮಗಿಲ್ಲೇ ಇಲ್ಲ. ಆದ್ದರಿಂದ ಹೀಗೆ ಪರಮಾತ್ಮನನ್ನ ನಿರಂತರವಾಗಿ ಉಪಾಸನೆ ಮಾಡಿ ರಾಘವೇಂದ್ರ ಸ್ವಾಮಿಗಳವರು ನಮ್ಮೇಲೆ ಅನುಗ್ರಹ ಮಾಡ್ತಾ ಇದ್ದಾರೆ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಇನ್ನು ಎರಡು ನಿಮಿಷ ಇದೆ ಮುಗಿಸಿಬಿಡ್ತೇನೆ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ನಾವು ದೊಡ್ಡವರ ಸ್ಮರಣೆ ಮಾಡಿದರೆ ಪಾಪ ಹೋಗ್ತದೆ. ಯಾಕೆ ಹೋಗ್ತದೆ? ಅವರು ಒಬ್ಬ ಪುಣ್ಯ ಪುರುಷ ಅಂತ ಯಾರನ್ನು ಕರೀತಾರೆ ಅಂದರೆ, ಯಾವ ವ್ಯಕ್ತಿಯನ್ನ ನಾವು ನೆನೆಸಿದ್ರೂ ನಮ್ಮ ಪಾಪ ಹೋಗ್ತದೆ. ಅವನು ಕಂಡವರ ಹೆಸರು ಹೇಳಿದ್ರೆ ಪಾಪ ಹೋಗ್ತದಾ? ಹೋಗೋದಿಲ್ಲ. ರಾಘವೇಂದ್ರ ಸ್ವಾಮಿ ಹೆಸರು ಹೇಳಿದ್ರೆ ಮಾತ್ರ ಹೋಗ್ತದೆ. ಯಾಕೆ? ಅವರು ಇಷ್ಟು ಪುಣ್ಯವನ್ನು ಮಾಡಿದ್ದಾರಲ್ಲ, ತಮ್ಮ ದೇಹ ಅಲ್ಲ, ತಮ್ಮ ನಾಮದಲ್ಲಿಯೂ ಆ ಪುಣ್ಯವನ್ನು ತುಂಬಿದ್ದಾರೆ. ಹೀಗಾಗಿ ಅವರ ನಾಮಸ್ಮರಣ ಮಾಡಿದರೂ ನಮ್ಮ ಪಾಪ ಹೋಗ್ತದೆ, ನಮಗೆ ಪುಣ್ಯ ಬರ್ತದೆ. ಹೀಗಾಗಿ ದೊಡ್ಡವರ ನಾಮಸ್ಮರಣೆ ನಮ್ಮ ಪಾಪಕ್ಕೆ, ಪಾಪದ ಪರಿಹಾರಕ್ಕೆ ಕಾರಣ ಎಂಬುದಾಗಿ ಮಹಾಭಾರತ ನಮಗೆ ತಿಳಿಸ್ತದೆ. ತೀರ್ಥಕ್ಷೇತ್ರಗಳ ಒಂದು ಮಹಿಮೆಯನ್ನು ಹೇಳುವಾಗ ಈ ಮಾತನ್ನ ನಮಗೆ ತಿಳಿಸ್ತಾರೆ. ಆದ್ದರಿಂದ ಅಂತಹ ಆ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಇಡೀ ಜೀವನ ಕುಳಿತರೆ, ಎದ್ದರೆ, ಮಾತಾಡಿದರೆ, ನಿಂತರೆ, ವಾಯುದೇವರ ಉಪಾಸನೆ ಹಾಗೂ ಭಗವಂತನ ಉಪಾಸನೆ ಇದನ್ನು ನಿರಂತರವಾಗಿ ಮಾಡಿ ಇಷ್ಟು ಪುಣ್ಯವನ್ನು ಸಾಧನ ಮಾಡುತ್ತಿದ್ದಾರಲ್ಲ, ನಮ್ಮಂತಹ ಸಾಮಾನ್ಯ ಭಕ್ತರು ಕೋಟಿ ಕೋಟಿ ಜನ ಹೋದರೂ ಅನುಗ್ರಹ ಮಾಡುವ ಅದ್ಭುತವಾದ ಸಾಮರ್ಥ್ಯ ಆ ಗುರುಗಳಲ್ಲಿದೆ. ಆದ್ದರಿಂದ ಆ ಗುರುಗಳನ್ನು ಪುನಃ ಪುನಃ ಸ್ಮರಣೆ ಮಾಡ್ತಾ ಇಂತಹ ಒಂದು ಪ್ರಸಂಗದಲ್ಲಿ ಎರಡು ಮಾತುಗಳನ್ನು ಹೇಳುವ ಅವಕಾಶ ಕೊಟ್ಟಿರುವ ಈ ಎಲ್ಲ ಸಮಿತಿಯವರಿಗೆ ಧನ್ಯವಾದಗಳನ್ನು ಪುನಃ ತಿಳಿಸ್ತಾ, ಈ ಇಬ್ಬರು ಮಹಾಜ್ಞಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ. ಪ್ರೀತೋಸಿ ಮಹಾಪತೇ ವ್ಯಾಸ ಯದಿಕೇನಾಪಿ ಕರ್ಮಣ ಶ್ರೀಮದ್ಭ ಶಾಸ್ತ್ರ ಶ್ರವಣ ರತಮ್ಮಾಂ ಸರ್ವದಾ ಕುರು. ನಮ್ಮೆಲ್ಲರನ್ನ ಒಳ್ಳೆಯ ಜ್ಞಾನವಂತರನ್ನಾಗಿ ಮಾಡಿ ಮುಕ್ತಿಯ ಮಾರ್ಗಕ್ಕೆ ಕರೆದುಕೊಂಡು ಹೋಗಿ ವಿಶೇಷವಾಗಿ ಅನುಗ್ರಹ ಮಾಡಿ ಅಂತ ಪುನಃ ಪುನಃ ಪ್ರಾರ್ಥನೆ ಮಾಡ್ತಾ ಈ ಸೇವೆಯನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ. ಹರೇ ಶ್ರೀನಿವಾಸ. ಆಚಾರ್ಯರ ಶಾಸ್ತ್ರದ ಬಗ್ಗೆ, ರಾಯರು ಮಾಡಿರ್ತಕ್ಕಂಥ ಸರ್ವಸಮರ್ಪಣದ ಬಗ್ಗೆ ಪ್ರವಚನ ಮಾಡಿರ್ತಕ್ಕಂಥ ಆಚಾರ್ಯರಿಗೆ ಶ್ರೀಪಾದಂಗಳು ಮಂತ್ರಾಕ್ಷಿಸ್ತು ಹೋಗಬೇಕು. ಮಂತ್ರಾಕ್ಷಿಸ್ತು.
ಆನ್ ದ ಒಕೇಶನ್ ಆಫ್ ಸಹಸ್ರ ಕಲಶ ಕ್ಷೀರಾಭಿಷೇಕ ಆನ್ ದ ಜನ್ಮದಿನೋತ್ಸವ ಆಫ್ ಶ್ರೀ ಪೂಜ್ಯ ಗುರು ರಾಘವೇಂದ್ರ ಸ್ವಾಮಿಗಳು ಆಫ್ಟರ್ ದಿ ಸಮಾರೋಪ ಸಮಾರಂಭ ಹಿಯರ್ ವಿ ಹ್ಯಾವ್ ದ ಪುಷ್ಪಯಾಗ ಆಫ್ ಪ್ರಹ್ಲಾದ್ ರಾಜರು ಅಂಡ್ ದಿ ಅನುಗ್ರಹ ಸಂದೇಶ ಫ್ರಾಮ್ ಹಿಸ್ ಹೋಲಿನೆಸ್ ಪೇಜಾವರ್ ಶ್ರೀಗಳು ಅಂಡ್ ವಿದ್ಯಾಧೀಶ ಶ್ರೀಪಾದಂಗಳವರು ಆಸ್ ಯು ನೋ ಆಲ್ ದೀಸ್ 8 ಡೇಸ್ ವಿ ಹ್ಯಾವ್ ಬೀನ್ ಪರ್ಫಾರ್ಮಿಂಗ್ ಹೋಮಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆಸ್ಪಿಷಿಯಸ್ ಅಕೇಶನ್ ಆಫ್ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಟುಡೇ ಬೀಯಿಂಗ್ ದಿ ಲಾಸ್ಟ್ ಡೇ ಟುಡೇ ವಿ ಹ್ಯಾವ್ ದಿ ಧನ್ವಂತರಿ ಹೋಮ ಸೂನ್ ಆಫ್ಟರ್ ದಿ ಫೆಲಿಸಿಟೇಷನ್ ಫಂಕ್ಷನ್ ಹಿಯರ್ ವಿ ವಿಲ್ ಹ್ಯಾವ್ ದ ಮಹಾ ಮಹಾಪೂರ್ಣಾಹುತಿ ಫಾರ್ ಆಲ್ ದ ಹೋಮಸ್ ವಿಚ್ ಹ್ಯಾವ್ ಬೀನ್ ಪರ್ಫಾರ್ಮ್ ಡ್ಯೂರಿಂಗ್ ದಿಸ್ ಸಪ್ತಾಹ ಮಹೋತ್ಸವ As a matter of gesture, we would like to thank many people on this occasion for making this Raghavendra Saptaha Mahotsava here in Tiruvallur a grand success. With lot many involvement, deep involvement, lot of concentration, they have been able to successfully, you know, mobilize the people as also the funds for doing such a great Mahotsava here in Tiruvallur. Initially we were hesitant, probably, you know, just looking at the size of the place here, we were talking to, you know, Raghavendran and others whether it will be really possible. But when we went through these 7-8 days of these functions, we have really realized that throughout almost all the functions of during this particular function, we have seen the participation of the locals and also for people coming all the way from Chennai to all these functions. Once again, from all the organizers of both the committees, Raghavendra Saptaha Karyacharana Samiti Mantralayam and also the Sarvamoola Pratishthana, the Tiruvallur unit, we sincerely thank for all the participation from all the devotees and Haribhaktas. On this occasion, it is customary on our part to primarily felicitate. I would like to invite Sri Raghavendran, the president of Sri the president of the Sarvamoola Pratishthana unit at Tiruvallur, who has been instrumental in mobilizing this entire activity of Sri Raghavendra Saptaha Mahotsava. But for his cooperation and support, I don't think we would have reached this particular. Of course, he has got a lot of people with him. He has built a very, very big team with him. Right from the day we concluded our last year's Raghavendra Saptaha Mahotsava at Kustagi, he was after us that it has to be held only in Tiruvallur. In this direction, he has struggled a lot, put forth all his efforts very sincerely, and again, from Raghavendra Saptaha Karyacharana Samiti Mantralayam, we sincerely thank Sri Raghavendran for all his efforts, and may God bless him. I now request the other dignitaries to please come and receive the blessings from His Holiness. ರಘೋತ್ತಮ ರಾವ್ ಮಾಮಿ ಮುದಲಿಯಾರ್ ಕುಮಾರನ್ ಟೆಕ್ಸ್ ರಾಜೇಂದ್ರನ್ ಬಿಜೆ ಮಾರ್ಬಲ್ಸ್ ಸಿಎನ್ ಗಿರಿಬಾಬು ರಮೇಶ್ ಕುಮಾರ್ ಎಂಎಸ್ ರಾಘವನ್ ರವಿಶಂಕರ್ ವಿ ಸಿ ಹಿಯರ್ ಮಿಸ್ಟರ್ ರವಿಶಂಕರ್ ಹೂ ಹ್ಯಾಸ್ ಟೇಕನ್ ದಿ ಎಂಟೈರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದ ಅನ್ನದಾನ ಇನ್ ಆಲ್ ದೀಸ್ 8 ಡೇಸ್ ಫ್ರಮ್ ಬೋತ್ ದಿ ಯೂನಿಟ್ಸ್ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯ ಅಂಡ್ ದ ಲೋಕಲ್ ಯೂನಿಟ್ ವಿ ಸಿನ್ಸಿಯರ್ಲಿ ಥ್ಯಾಂಕ್ ರವಿಕುಮಾರ್ ಫಾರ್ ಹಿಸ್ ಪ್ಯಾಟ್ರನೇಜ್ ಇನ್ ಇನ್ವಾಲ್ವ್ಮೆಂಟ್ ಇನ್ಫ್ಯಾಕ್ಟ್ ಹಿ ಹ್ಯಾಸ್ ಬೀನ್ ವಿತ್ ಅಸ್ ಆಲ್ ದೀಸ್ 8 ಡೇಸ್ ನಾಟ್ ಓನ್ಲಿ ಜಸ್ಟ್ ಡೊನೇಟಿಂಗ್ ಆರ್ ಕಾಂಟ್ರಿಬ್ಯೂಟಿಂಗ್ ಹಿ ಹ್ಯಾಸ್ ಬೀನ್ ವಿತ್ ಅಸ್ ಫಾರ್ ಆಲ್ ದಿ ಫಂಕ್ಷನ್ಸ್ ಇನ್ ಆಲ್ ದೀಸ್ 8 ಡೇಸ್ ಕುಮಾರನ್ ಟೆಕ್ಸ್ ರಾಜೇಂದ್ರನ್ ಬಿಜೆ ಮಾರ್ಬಲ್ಸ್ ಸಿಎನ್ ಗಿರಿಬಾಬು ರಮೇಶ್ ಕುಮಾರ್
Kumaran takes Rajendra. Pongas up, please. Ramesh Kumar, MS Raghavan, Hanumant Rao, Shiva, the son of Rajendra, the owner of MR and MV function halls. We have here Shri Raghottam Rao, who has single-handedly collected more than 2.50 lakhs for this particular Mahotsavam, and he has been working behind this temple and the mutt for more than nearly 25 years. We request Shri Raghottam Rao to receive the blessings. Mr. Rajendran Kumaran Tex. I request now Sri Srinivas Rao from Chennai, who is the chairman of Pavamana Annadana Trust, to come and receive the blessing from Sri Guruji. Sri Srinivas Rao. Sri Srinivas Rao is from Chennai. He is the chairman of Pavamana Annadana Trust. Srinivas Rao is also the president of the 32-feet Anjaneya Swami Temple at Nanganallur. Sri S.T. Sampath. Sri K.R. Raghavan has dedicated himself for this function. The day when all the troop landed here, right from that day, he has not even gone home. He has been staying here with us, doing all the support and the cooperation required for this function. Sri Ramesh, request you to please receive the blessings. He has also been with us right from day one, doing all the cooperation for this function. ಹರೇ ಶ್ರೀನಿವಾಸ. ಒಂದು ಇಂಥ ಮಹಾ ಸಮಾರಂಭ ಆಗಬೇಕಾದ್ರೆ ಒಂದು ವ್ಯಕ್ತಿಯಿಂದ